Dear student, welcome to the online classes. Now I am going to explain about the principles of management. Need one a tatvagalu. Principles of management, this is second chapter. Ivanda nirvane tatvagalu annade enagire vyavara adhyayana erane adhyayana antare kareethivi vidyarthigalu. Enandre principles of management, principles tatvagalu antare helidvi. Tatvagalu andre enri already nu management andre enu annod bagge gottada illi enandre principles of management ante helidvi illi nirvane tatvagalu andre tatvagalu andre enu. What is principles? Principles are nothing but guidelines for the rules and regulations. ಇಲ್ಲಿ ತತ್ವಗಳು ತತ್ವಗಳಂದ್ರೆ ಏನ್ರಿ ಇವನ್ನ ನೀತಿ ನಿಯಮಗಳಿಗೆ ಮಾರ್ಗದರ್ಶನವನ್ನ ನೀಡುದು ನೀತಿ ನಿಯಮಗಳಿಗೆ ಮಾರ್ಗದರ್ಶನವನ್ನ ನೀಡುಕ ನಾವೇನಂತೀರಿ ತತ್ವಗಳು ಅಂತಳೆ ಕರೀತೀವಿ ಅಂದ್ರೆ ಇಲ್ಲಿ ಎಲ್ಲಾ ವ್ಯವಹಾರ ಸಂಸ್ಥೆಗಳಿಗೂ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈಚ್ ಅಂಡ್ ಎವ್ರಿ ಆರ್ಗನೈಸೇಷನ್ಸ್ ಅಪ್ಲಿಕೇಬಲ್ ಟು ದಿ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ಸಮ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯಲ್ಲೂ ಕೂಡ ನಾವು ಏನ್ ಮಾಡ್ತೀವಿ ಇವನ್ನ ನೀತಿ ನಿಯಮಗಳನ್ನು ನಾವಲ್ಲೇ ಕಾಣ್ಕೋತೀವಿ ಅಂತಳೆ ಹೇಳ್ತೀವಿ ಇಲ್ಲಿ ಕ್ಲಿಯರ್ ಐತ್ರಿ ಪ್ರಿನ್ಸಿಪಲ್ಸ್ ಪ್ರಿನ್ಸಿಪಲ್ಸ್ ಏನಂದ್ರೆ ಪ್ರಿನ್ಸಿಪಲ್ಸ್ ಆರ್ ನಥಿಂಗ್ ಬಟ್ ಗೈಡೆನ್ಸ್ ಫಾರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲಿ ನಿರ್ವಹಣೆ ತತ್ವಗಳು ಅಂದ್ರೆ ಏನ್ರಿ ಇವನ್ನ ನೀತಿ ನಿಯಮಗಳಿಗೆ ಮಾರ್ಗದರ್ಶನವನ್ನ ನೀಡುಕ ನಾವೇನಂತೀವಿ ನಿರ್ವಹಣೆಯ ತತ್ವಗಳು ಅಂತ ಕರಿತೀವಿ ನೆಕ್ಸ್ಟ್ ಏನದ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಇವನ್ನ ನಿರ್ವಹಣೆಯ ಲಕ್ಷಣಗಳು ನಿರ್ವಹಣೆಯ ಲಕ್ಷಣಗಳಲ್ಲಿ ಫಸ್ಟ್ ಒನ್ ಏನಂದ್ರೆ ಯೂನಿವರ್ಸಲ್ ಅಪ್ಲಿಕಬಿಲಿಟಿ ಅಂತ ಹೇಳಿದ್ವಿ ಅಂದ್ರೆ ಸಾರ್ವತ್ರಿಕ ಅನ್ವಯಿಕತೆ ಅಂತ ಹೇಳ್ತೀವಿ ಸಾರ್ವತ್ರಿಕ ಅನ್ವಯಿಕತೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಅಪ್ಲಿಕಬಲ್ ಟು ಆಲ್ ಟೈಪ್ ಆಫ್ ಆರ್ಗನೈಸೇಷನ್ಸ್ ಬಿಸ್ನೆಸ್ ಆರ್ ನಾನ್ ಬಿಸ್ನೆಸ್ ಪ್ರೈವೇಟ್ ಆರ್ ಪಬ್ಲಿಕ್ ಸೆಕ್ಟರ್ಸ್ ಸ್ಮಾಲ್ ಆರ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ಸ್ ಇಟ್ಸ್ ಅಪ್ಲಿಕಬಲ್ ಟು ಆಲ್ ಟೈಪ್ ಆಫ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇವನ್ನ ಎಲ್ಲಾ ರೀತಿಯ ಸಂಘಟನೆಗಳಿಗೂ ಅದು ಅನ್ವಯ ಆಗ್ತದ ಅಂತ ಹೇಳ್ತೀವಿ ಅದ ವ್ಯವಹಾರ ಸಂಸ್ಥೆ ಆಗಿರ್ಬೋದು ಅಥವಾ ವ್ಯವಹಾರೇತರ ಸಂಸ್ಥೆ ಆಗಿರ್ಬೋದು ನಮ್ದು ಏನದರಿ ಇವನ್ನ ಖಾಸಗಿ ಅಥವಾ ಸಾರ್ವಜನಿಕ ಸಂಸ್ಥೆ ಆಗಿರ್ಬೋದು ಅಥವಾ ಇಲ್ಲೇನದ ಇವನ್ನ ಉತ್ಪಾದನೆ ಮತ್ತು ಸೇವೆ ಶಾಖೆಗಳಾಗಿರ್ಬೋದು ಎಲ್ಲ ವ್ಯವಹಾರ ಸಂಸ್ಥೆಯಲ್ಲೂ ಕೂಡ ನಾವು ಏನ್ ಮಾಡ್ತೀವಿ ನಿರ್ವಹಣೆ ತತ್ವಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಅದಕ್ಕೆ ಏನದರಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಟ್ಸ್ ಅಪ್ಲಿಕಬಲ್ ಟು ಆಲ್ ಟೈಪ್ ಆಫ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ ಇದು ಎಲ್ಲ ರೀತಿಯ ಸಂಘಟನೆಗಳಿಗೆ ಅದು ಅನ್ವಯ ಆಗ್ತದ ಅಂತ ಹೇಳ್ತೀವಿ ಇಲ್ಲಿ ಕೂಡ ನಮ್ಮ ಕಾಲೇಜ್ ಅಲ್ಲಿ ಕೂಡ ಏನದರಿ ಫಾಲೋಡ್ ಬೈ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ನಮ್ಮಲ್ಲಿನೂ ಕೂಡ ಏನದರಿ ಒಂದಿಷ್ಟು ನೀತಿ ನಿಯಮಗಳದಾವ ಆದ್ರೆ ನೀತಿ ನಿಯಮಗಳದಾವ ಅಂದ ತಕ್ಷಣ ನಮ್ದು ಏನಾದ್ರೂ ಬಿಸ್ನೆಸ್ ಅದರಿ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಏನದರಿ ಪ್ರಿನ್ಸಿಪಲ್ಸ್ ಇಟ್ಸ್ ಅಪ್ಲಿಕೇಬಲ್ ಟು ಆಲ್ ಟೈಪ್ ಆಫ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಈ ಒಂದು ನಿರ್ವಹಣೆ ತತ್ವ ಅನ್ನೋದೇನದರಿ ಇದು ಎಲ್ಲ ಕ್ಷೇತ್ರಗಳಿಗೂ ಅದು ಅನ್ವಯ ಆಗ್ತದ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಒಂದು ನೋಡ್ರಿ ಇದೇನ ಜನರಲ್ ಗೈಡ್ ಲೈನ್ಸ್ ಅಂತ ಹೇಳ್ತೀವಿ ಜನರಲ್ ಗೈಡ್ ಲೈನ್ಸ್ ಇಲ್ಲಿ ಸಾಮಾನ್ಯ ಮಾರ್ಗಸೂಚಿ ಅಂತ ಕರಿತೀವಿ ಸಾಮಾನ್ಯ ಮಾರ್ಗಸೂಚಿಗಳು ಅಂತ ಹೇಳ್ತೀವಿ ಪ್ರಿನ್ಸಿಪಲ್ಸ್ ಆರ್ ಗೈಡ್ ಲೈನ್ಸ್ ಟು ಆಕ್ಷನ್ ಬಟ್ ಡು ನಾಟ್ ಪ್ರೊವೈಡ್ ರೆಡಿಮೇಡ್ ಸೊಲ್ಯೂಷನ್ಸ್ ಟು ಆಲ್ ಮ್ಯಾನೇಜರಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇದೇನಿಗದ್ರಿ ಒಂದು ಪ್ರಿನ್ಸಿಪಲ್ಸ್ ಇಟ್ಸ್ ಪ್ರೊವೈಡಿಂಗ್ ಸಮ್ ಕಾಮನ್ ಗೈಡ್ ಲೈನ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇದೇನದರಿ ಒಂದಿಷ್ಟು ಮಾರ್ಗಸೂಚಿಗಳನ್ನ ನೀಡಬಹುದು ಸಾಮಾನ್ಯವಾಗಿ ಇದೇನದರಿ ಬಟ್ ಡು ನಾಟ್ ಪ್ರೊವೈಡ್ ರೆಡಿಮೇಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ ಇದಕ್ಕೆ ಯಾವುದೇ ರೀತಿ ಒಂದು ನಿರ್ದಿಷ್ಟವಾದಂತ ಈ ಒಂದು ಪರಿಹಾರವನ್ನ ನೀಡಕ್ಕಾಗುವುದಿಲ್ಲ ಜಸ್ಟ್ ನಾವು ಅಲ್ಲಿ ಏನ್ ಮಾಡ್ಬೋದ್ರಿ ಪ್ರೊವೈಡಿಂಗ್ ಜನರಲ್ ಗೈಡ್ ಲೈನ್ಸ್ ಅಂತ ಹೇಳ್ತೀವಿ ಸಾಮಾನ್ಯ ಮಾರ್ಗಸೂಚಿಗಳನ್ನ ನೀಡಬಹುದು ಅಂತ ಹೇಳ್ತೀವಿ ಯಾವುದೇ ಒಂದು ಇಲ್ಲಿ ಕ್ರಿಯೇಟಿಂಗ್ ಸಮ್ ರೂಲ್ಸ್ ಆರ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ ನಾವೇ ಏನಾದ್ರೂ ನೀತಿ ನಿಯಮಗಳನ್ನ ಸೃಷ್ಟಿಯನ್ನ ಮಾಡಿದೀವಿ ಅಂದ್ರ ಅದು 100% ಸಕ್ಸಸ್ ಆಗ್ತದ ಅಂತ ಹೇಳಂಗಿಲ್ಲ ಸಮ್ ಟೈಮ್ ಅದು ಸಕ್ಸಸ್ ಆರ್ ನಾಟ್ ಸಕ್ಸಸ್ ಅಂತ ಹೇಳ್ತೀವಿ ಅಲ್ಲಿ ಅದು ಯಶಸ್ವಿ ಆಗ್ಬೋದು ಆಗ್ದೇನೂ ಇರ್ಬೋದು ಬಟ್ ನಾವು ಇಲ್ಲಿ ಏನ್ ಮಾಡ್ತೀವಿ ಒಂದು ಸಾಮಾನ್ಯ ಮಾರ್ಗಸೂಚಿಗಳನ್ನ ನೀಡುವುದು ಅಂತ ಹೇಳ್ತೀವಿ ಅದೇ ರೀತಿ ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೆರಿಮೆಂಟೇಷನ್ ಅಂತ ಹೇಳಿದ್ವಿ ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ ಅಂತ ಹೇಳ್ತೀವಿ ಅಂದ್ರೆ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಫಾರ್ಮ್ಡ್ ಬೈ ಎಕ್ಸ್ಪೀರಿಯನ್ಸ್ ಅಂಡ್ ಕಲೆಕ್ಟ್ ಟು ಡಿಫ್ರೆಂಟ್ ಒಪಿನಿಯನ್ಸ್ ವಿಸ್ಡಮ್ ಆಫ್ ಮ್ಯಾನೇಜರ್ಸ್ ಅಂಡ್ ಆಸ್ ವೆಲ್ ಆಸ್ ಎಕ್ಸ್ಪೆರಿಮೆಂಟೇಷನ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಈ ಒಂದು ತತ್ವಗಳನ್ನ ಅಳವಡಿಕೆಯನ್ನ ಮಾಡ್ಕೋಬೇಕಾಗಿತ್ತಂದ್ರೆ ವಿಸ್ಡಮ್ ಆಫ್ ಮ್ಯಾನೇಜರ್ಸ್ ಆರ್ ಎಕ್ಸ್ಪೀರಿಯನ್ಸ್
ಡಿಸಿಷನ್ ತಗೋತೀವಿ ಡಿಸಿಷನ್ ತಗೋಬೇಕಾಗಿತ್ತು ಅಂದ್ರೆ ಸಪೋಸ್ ನೀವು ಕೂಡ ಏನ್ ಮಾಡ್ತೀರಿ ನೆಕ್ಸ್ಟ್ ನೀವು ಈ ಕಾಮರ್ಸ್ ಮುಗಿದ ತಕ್ಷಣ ನಾನು ಬಿಕಾಮ್ ಮಾಡ್ತೀನಿ ಅಥವಾ ಬಿಬಿಎ ಮಾಡ್ತೀನಿ ಈ ತರ ನೀವು ಯಾವುದೋ ಒಂದು ಡಿಸಿಷನ್ ತಗೋಬೇಕಾಗಿತ್ತು ಅಂದ್ರೆ ನಾನು ಬಿಕಾಮ್ ಮಾಡ್ತೀನಿ ಬಿಬಿಎ ಮಾಡ್ತೀನಿ ಅಂತ ಹೇಳಿ ನೀವು ಡಿಸಿಷನ್ ತಗೋಬೇಕಾಗಿತ್ತು ಅಂದ್ರೆ ಯಾವ ಬೇಸ್ ಮೇಲೆ ತಗೋತೀರಿ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ ಯಾರು ಅನುಭವಗಳಂತ ವ್ಯಕ್ತಿಗಳು ಇರ್ತಾರ ಆ ವ್ಯಕ್ತಿಗಳ ಒಂದು ಮಾಹಿತಿಯ ಮೂಲಕ ಅವರು ಒಂದು ಏನು ಮಾಹಿತಿ ಕೊಡ್ತಾರ ಅವುಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ನಿರ್ಣಯಗಳನ್ನು ತಗೋತೀವಿ ಅಂತ ಅದೇ ರೀತಿ ಒಂದು ತತ್ವಗಳನ್ನು ನಾವು ಬಳಕೆಯನ್ನು ಮಾಡ್ಕೋಬೇಕಾಗಿತ್ತು ಅಂದ್ರೆ ಅಂದ್ರೆ ಫಸ್ಟ್ ನಾವು ಏನು ಮಾಡ್ತೀವಿ ಅನುಭವಗಳಂತ ವ್ಯಕ್ತಿಗಳ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಳೋದು ಅಥವಾ ಯಾರ ಮೇಧಾವಿಗಳು ಇರ್ತಾರ ಅವುಗಳಿಂದ ನಾವು ಮಾಹಿತಿಗಳನ್ನು ಪಡ್ಕೊಂಡು ನಾವು ಏನು ಮಾಡ್ತೀವಿ ನಿರ್ಣಯಗಳನ್ನು ಅಥವಾ ಈ ಒಂದು ನೀತಿ ನಿಯಮಗಳನ್ನು ಅಳವಡನೆಯನ್ನು ಮಾಡ್ಕೋತೀವಿ ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಏನಂದ್ರೆ ಫ್ಲೆಕ್ಸಿಬಲ್ ನಮನೀಯತೆ ಅಂತ ಹೇಳ್ತೀವಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಟ್ ಇಸ್ ನಾಟ್ ರಿಸೀವ್ ಇದು ಏನದ ನಿರ್ವಹಣೆಯ ನಿರ್ವಹಣೆ ತತ್ವಗಳು ಅನ್ನೋದು ಏನಂದ್ರೆ ಇದು ಯಾವುದೇ ರೀತಿ ನಿರ್ದಿಷ್ಟವಾಗಿರುವುದಿಲ್ಲ ಅಂತ ಹೇಳ್ತೀವಿ ದೇ ಆರ್ ಫ್ಲೆಕ್ಸಿಬಲ್ ಅಂಡ್ ಕ್ಯಾನ್ ಬಿ ಮಾಡಿಫೈಡ್ ಬೈ ದ ಮ್ಯಾನೇಜರ್ಸ್ ಅಕಾರ್ಡಿಂಗ್ ಟು ದ ಸಿಚುವೇಶನ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇದು ಏನಾಗಿದ್ರೆ ಈ ಒಂದು ನಿರ್ವಹಣೆ ತತ್ವಗಳು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಟ್ ಇಸ್ ನಾಟ್ ರಿಸೀವ್ಡ್ ಅಂತ ಹೇಳ್ತೀವಿ ಇದು ಯಾವುದೇ ರೀತಿ ನಿರ್ದಿಷ್ಟವಾಗಿರುವುದಿಲ್ಲ ಏನ್ ಮಾಡ್ತದ್ರಿ ಇವನ್ನ ಒಂದು ಆನ್ ದ ಬೇಸಿಸ್ ಆಫ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ ಇದು ಮೇಲಿನ ಮೇಲೆ ಬದಲಾವಣೆಯನ್ನ ಒಳಗೊಳ್ತದೆ ಅಂತ ಹೇಳ್ತೀವಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಟ್ ಇಸ್ ವೆರಿ ಫ್ಲೆಕ್ಸಿಬಲ್ ಆನ್ ದ ಬೇಸಿಸ್ ಆಫ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ ಇಲ್ಲಿ ಸಾಮಾನ್ಯವಾಗಿ ಇವನ್ನ ಏನಾವ ಅನ್ನೋ ವ್ಯವಹಾರ ಸಂಸ್ಥೆಯ ಒಂದು ಸಂದರ್ಭ ಏನದ ಸಾಂದರ್ಭಿಕ ತಕ್ಕಾಗಿ ನಾವೇನ್ ಮಾಡ್ತೀವಿ ಈ ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೊತೀವಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಮ್ದೇ ಇಲ್ಲಿ ನೋಡ್ಬೇಕ್ರಿ ಪ್ರತಿ ವರ್ಷ ನಾವು ಏನ್ ಮಾಡ್ತಿದ್ವಿ ಈಗ ಈ ಒಂದು ಜುಲೈ ಅಥವಾ ಆಗಸ್ಟ್ ದೊಳಗೆ ನಾವೇನ್ ಮಾಡ್ತೀವಿ ರೆಗ್ಯುಲರ್ ಆಗಿ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತಿದ್ವಿ ಇದೊಂದು ರೂಲ್ಸ್ ಇತ್ತು ಒಂದು ರೆಗ್ಯುಲೇಷನ್ಸ್ ಇತ್ತು ಬಟ್ ಈ ಒಂದು COVID-19 ಅಂತ ಹೇಳ್ತೀವಿ ಈ ಒಂದು COVID-19 ಕಾರಣಕ್ಕಾಗಿ ಇದರಿಂದ ನಾವು ಏನ್ ಮಾಡ್ತೀವಿ ಈಗ ಆನ್ಲೈನ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡಿದ್ವಿ ಅಂತ ಹೇಳ್ತೀವಿ ಅಂದ್ರೆ ನಾವು ಮೊದಲೇ ನಾವು ಇಲ್ಲ ನಾವು ಪ್ರತಿ ವರ್ಷ ಆಗಸ್ಟ್ ಒಳಗೆ ರೆಗ್ಯುಲರ್ ಆಗಿ ಕ್ಲಾಸ್ ಕಂಡಕ್ಟ್ ಮಾಡ್ತೀವಿ ಈಗೂ ಹಂಗೆ ಮಾಡ್ತೀವಿ ಅಂತ ಹೇಳಂಗಿಲ್ಲ ಇಲ್ಲೇಂದರೆ ಆನ್ ದ ಬೇಸಿಸ್ ಆಫ್ ಸಿಚುವೇಶನ್ಸ್ ಈ ಒಂದು ಏನು ಒಂದು ಸಾಂದರ್ಭಕ್ಕೆ ಅಥವಾ ಈ ಒಂದು ಸಮಯ ಏನದ ಸಂದರ್ಭಕ್ಕೆ ಅನುಸಾರವಾಗಿ ನಾವೇನ್ ಮಾಡ್ತೀವಿ ಈ ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಒಂದು ನೋಡ್ರಿ ನೇಚರ್ ಅಂತ ಹೇಳ್ತೀವಿ ಇದು ಏನಂದ್ರೆ ಮುಖ್ಯವಾಗಿ ವರ್ತನಶೀಲವಾಗ್ಯದ ಅಂತ ಹೇಳ್ತೀವಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏಮ್ ಅಟ್ ಇನ್ಫ್ಲುಯೆನ್ಸಿಂಗ್ ದ ಹ್ಯೂಮನ್ ಬಿಹೇವಿಯರ್ ದಿಸ್ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಸ್ ಬಿಟ್ವೀನ್ ಹ್ಯೂಮನ್ ಅಂಡ್ ಮಟೀರಿಯಲ್ ರಿಸೋರ್ಸಸ್ ಇನ್ ಅಕಂಪ್ಲಿಷಿಂಗ್ ಆರ್ಗನೈಸೇಷನಲ್ ಗೋಲ್ಸ್ ಅಂತ ಹೇಳ್ತೀವಿ ಈ ಒಂದು ಯಾವುದೇ ಒಂದು ಈ ಒಂದು ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋಬೇಕಾಗುತ್ತಂದ್ರೆ ಅಲ್ಲಿ ಏನಂದ್ರೆ ನೇಚರ್ ಅಂತ ಒಂದು ವರ್ತನೆ ಏನದ ಮಾನವನ ವರ್ತನೆಗಳ ಆಧಾರದ ಮೇಲೆ ನಾವ್ ಏನ್ ಮಾಡ್ತೀವಿ ಈ ಒಂದು ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ ನಾವು ಈ ಒಂದು ಸಂಪನ್ಮೂಲ ಆಗಿರ್ಬೋದು ಅಥವಾ ಮಾನವ ಸಂಪನ್ಮೂಲ ಆಗಿರ್ಬೋದು ಅವ್ರ ಮಟೀರಿಯಲ್ ರಿಸೋರ್ಸಸ್ ಅಂತ ಹೇಳ್ತೀವಿ ಈ ಒಂದು ಸಂಪನ್ಮೂಲಗಳು ಏನದವ ಇವುಗಳನ್ನ ಬಳಕೆಯನ್ನ ಮಾಡ್ಕೋಬೇಕಾಗಿತ್ತಂದ್ರ ಆ ಒಂದು ಮಾನವನ ಒಂದು ವರ್ತನೆ ಏನದ ರೀ ಅವುಗಳ ಆಧಾರದ ಮೇಲೆ ಏನ್ ಮಾಡ್ತೀವಿ ನಾವ ಈ ಒಂದು ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಯಾವುದೋ ಒಂದು ಕೆಲಸ ಆಗ್ಬೇಕಾಗಿರ್ತದೆ ಕೆಲಸ ಆಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ತೀವಿ ಅಲ್ಲಿ ಅವ್ರಿಗೆ ಒಬ್ಬರಿಗೆ ಆರ್ಡರ್ ಮಾಡ್ತೀವಿ ಇನ್ನೊಬ್ಬ ವ್ಯಕ್ತಿಗೆ ನಾವೇನ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ಕೋತೀವಿ ಆನ್ ದ ಬೇಸಿಸ್ ಆಫ್ ಹ್ಯೂಮನ್ ಬಿಹೇವಿಯರ್ ಅಂತ ಹೇಳ್ತೀವಿ ನಮ್ಗೆ ಏನಾಗ್ಬೇಕಾಗಿರೋದ ಕೆಲಸ ಆಗ್ಬೇಕಾಗದ ಬಟ್ ಅವ್ರ ಇಬ್ಬರದ ಒಂದ ಏನ್ ಒಂದ ನಡವಳಿಕೆ ಅದ ಒಂದ ವರ್ತನೆ ಏನದ ಅವುಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಈ ತತ್ವಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ ಒಂದಿಷ್ಟು ಜನಕ್ಕೆ ನಿಮ್ಗೂ ಹೇಳ್ತೀವಿ ಮೋಟಿವೇಟ್ ಮಾಡ್ತೀವಿ ಯಾವ ರೀತಿ ಮೋಟಿವೇಟ್ ಮಾಡ್ತಿರ್ತೀರಿ ಏ ಅಕ್ಕಿ 100% ಮಾರ್ಕ್ ಹಾಕಿ ಇದ್ರೊಳಗ ಈ ಒಂದು ಸಬ್ಜೆಕ್ಟ್ ಒಳಗೆ ಔಟ್ ಆಫ್ ಔಟ್ ಮಾಡ್ತಾಳ ಅಥವಾ ಒಂದು ಡಿಸ್ಟಿಂಕ್ಷನ್ ಬರ್ತಾಳ ಅಂತ ಹೇಳ್ತೀವಿ ಇನ್ನೊಬ್ಬರಿಗೆ ಏನ್ ಮಾಡ್ತೀವಿ ನಮ್ ಸೇಮ್ ಒಂದು ಏಮ್ ಏನದರಿ ಅಚೀವ್ ಇಲ್ಲಿ ಈ ಒಂದು ವಿಷಯದಲ್ಲಿ ಹೆಚ್ಚಿನ ಅಂಕಗಳನ್ನ ಪಡ್ಕೋಬೇಕು ಅನ್ನೋದು ನಮ್ದೊಂದು ಗುರಿ ಆಗಿರ್ತದ ಆದ್ರೆ ನಾವು ಯಾವ ರೀತಿ ಮಾಡ್ತೀವಿ ಒಂದು ಜನಕ್ಕೆ ಒಂದು ಚಾಲೆಂಜ್ ಆಗಿ ಕೊಡ್ತೀವಿ ಯಾವ ರೀತಿ ತೋರಿಸ್ನು ನೀವು ಈ ಒಂದು ಸಬ್ಜೆಕ್ಟ್ ಒಳಗ ಔಟ್ ಆಫ್ ಔಟ್ ಮಾಡಿ ತೋರಿಸ್ರಿ ಅಥವಾ ಡಿಸ್ಟಿಂಕ್ಷನ್ ಮಾಡಿ ತೋರಿಸ್ರಿ ಅಂತ ಹೇಳ್ತೀವಿ ಮುಖ್ಯವಾಗಿ ಇಲ್ಲಿ ಏನಾಗದ ಆ ಒಂದನ್ನು ಕೆಲಸ ಆಗ್ಬೇಕಾಗದ ಕೆಲಸ ಆಗ್ಬೇಕಾಗಿತ್ತಂದ್ರ ಅಲ್ಲಿ ಯಾವ ರೀತಿ ನಾವು ಕೆಲಸ ತೋರ್ತೀರಿ ಆನ್ ದ ಬೇಸಿಸ್ ಆಫ್ ಹ್ಯೂಮನ್ ಬಿಹೇವಿಯರ್ ಅಂತ ಹೇಳ್ತೀವಿ ಆ ಒಂದು ಮಾನವನ ವರ್ತನೆ ಏನದ ವರ್ತನೆ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಈ ಒಂದು ತತ್ವಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ ಅದೇ ಒಬ್ಬರಿಗೆ ರಿಕ್ವೆಸ್ಟ್ ಮಾಡ್ಕೋತೀರಿ ಇನ್ನೊಬ್ಬರಿಗೆ ಆರ್ಡರ್ ಮಾಡಿ ನಾವು ಏನ್ ಮಾಡ್ತೀರಿ ಈ ಒಂದು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತೀವಿ ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ನೋಡ್ರಿ ಒಂದು ಕಾರಣ ಮತ್ತು ಪರಿಣಾಮಗಳ ಸಂಬಂಧಗಳು ಅಂತ ಕರಿತೀವಿ ಪ್ರಿನ್ಸಿಪಲ್ಸ್
of management establish relationship between cause and effect. Essay tell us as to what would be the result of particular principles is applied in a given situation. ಅಂತಂದ್ರೆ ಸಾಮಾನ್ಯವಾಗಿ ಈ ಒಂದು ತತ್ವಗಳನ್ನ ನಾವು ಯಾವುದೇ ಒಂದು ತತ್ವಗಳನ್ನ ನಾವು ಸ್ಥಾಪನೆಯನ್ನ ಮಾಡಬೇಕಾಗಿತ್ತು ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಸ್ಟಾಬ್ಲಿಷ್ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ತತ್ವಗಳನ್ನ ನಾವು ಸ್ಥಾಪನೆಯನ್ನ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಕಾರಣ ಏನದ ಮತ್ತು ಅದರ ಪರಿಣಾಮ ಏನದ ಇವುಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಈ ತತ್ವಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಏನಂದ್ರೆ ಈಗ ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡಿದ್ವಿ, ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ರೀಸನ್ ಏನಂದ್ರೆ COVID-19 ಅಂತ ಹೇಳ್ತೀವಿ. ಇದರ ಒಂದು ಪರಿಣಾಮ ಏನದ ಎಫೆಕ್ಟ್ ಏನದ್ರಿ, ನಮ್ದು ರೆಗ್ಯುಲರ್ ಆಗಿ ಎಷ್ಟು ನಾವು ಕ್ಲಾಸ್ ತಗೋಬೇಕಾಗಿತ್ತು ಅಷ್ಟು ನಾವು ಕ್ಲಾಸ್ ತಗೊಳಾಕ್ತಿವಿ, ನಿಮ್ಗೆ ಅದ್ರ ಬಗ್ಗೆ ಏನ್ ಮಾಡ್ತೀವಿ ಮಾಹಿತಿಗಳನ್ನ ಕೊಡ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ತತ್ವಗಳನ್ನ ಫಾಲೋಯಿಂಗ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಈ ಒಂದು ತತ್ವಗಳನ್ನ ಅಥವಾ ನೀತಿ ನಿಯಮಗಳನ್ನ ಅಳವಡನೆಯನ್ನ ಮಾಡ್ಕೋಬೇಕಾಗಿತ್ತಂದ್ರೆ ಮುಖ್ಯವಾಗಿ ಇಲ್ಲಿ ಏನಂದ್ರೆ ಒಂದ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಸ್ಟಾಬ್ಲಿಷ್ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ನಾವು ಈ ರೀತಿ ಮಾಡೋದ್ರಿಂದ ಅದಕ್ಕೆ ಕಾರಣ ಏನದ ಮತ್ತು ಅದ್ರ ಪರಿಣಾಮಗಳು ಏನದವ ಇವುಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ ತತ್ವಗಳನ್ನ ಅಳವಡನೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಕಾಂಟಿಜೆಂಟ್. ಲಾಸ್ಟ್ ಒನ್ ಏನಂದ್ರೆ ಕಾಂಟಿಜೆಂಟ್ ಅಂತ ಹೇಳ್ತೀವಿ, ಸಾಂದರ್ಭಿಕ ಅಥವಾ ಸಂಭವನೀಯ ಅಂತ ಕರಿತೀವಿ. Applications of management principles is contingent. It depends upon the present situations at a particular point of time ಅಂತ ಹೇಳ್ತೀವಿ. ಇದೇನಾಗಿದ್ರೆ ಒಂದು ಸಾಂದರ್ಭಿಕ ಅನುಗುಣವಾಗಿ ನಾವೇನ್ ಮಾಡ್ತೀವಿ ಈ ತತ್ವಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಇಟ್ಸ್ ಡಿಪೆಂಡಿಂಗ್ ಅಪಾನ್ ದ ಪ್ರೆಸೆಂಟ್ ಸಿಚುವೇಶನ್ಸ್ ಆಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸಮಯ ಏನದ ಒಂದು ಸಾಂದರ್ಭಿಕ ಅನುಗುಣವಾಗಿ ನಾವೇನ್ ಮಾಡ್ತೀವಿ ಈ ತತ್ವಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ನಿರ್ದಿಷ್ಟ ಸಮಯಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ತೀವಿ ಈ ತತ್ವಗಳನ್ನ ಬಳಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಗೊತ್ತೈತಿ ಫಸ್ಟ್ ಒನ್ ಏನಿದೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಆಲ್ರೆಡಿ ಮ್ಯಾನೇಜ್ಮೆಂಟ್ ಬಗ್ಗೆ ನೀವ್ ಏನ್ ಮಾಡಿ ಫಸ್ಟ್ ಚಾಪ್ಟರ್ ಒಳಗೆ ನಿಮ್ಗೆ ಕ್ಲಿಯರ್ ಆಗ್ಯದ. ನೆಕ್ಸ್ಟ್ ಇದು ಪ್ರಿನ್ಸಿಪಲ್ಸ್ ತತ್ವಗಳಂದ್ರೆ ಏನ್ರಿ, ಇವನ್ನ ಪ್ರಿನ್ಸಿಪಲ್ಸ್ ಆರ್ ನಥಿಂಗ್ ಬಟ್ ಗೈಡ್ಲೈನ್ಸ್ ಫಾರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಈ ಒಂದು ತತ್ವಗಳಂದ್ರೆ ಏನ್ರಿ, ಇವನ್ನ ನೀತಿ ನಿಯಮಗಳಿಗೆ ಏನ್ ಮಾಡುದು ಮಾರ್ಗದರ್ಶನವನ್ನ ನೀಡುವುದು. ನಾವೇನಿದ್ರಿ ತತ್ವಗಳು ಮ್ಯಾನೇಜ್ಮೆಂಟ್ ನಿರ್ವಹಣೆಯ ತತ್ವಗಳ ಲಕ್ಷಣಗಳು ಫೀಚರ್ಸ್ ಅಂತಾನು ಕೇಳಬಹುದು, ಸಮಟೈಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾನು ಕೂಡ ಕರೀತಾರ. ಅಂದ್ರೆ ನಿರ್ವಹಣೆಯ ತತ್ವಗಳ ಲಕ್ಷಣಗಳನ್ನು ವಿವರಿಸಿ ಇಲ್ಲಿ ಏನ್ ಮಾಡ್ತಾರೆ 4 marks ಇದನ್ನ ಕೇಳ್ತಾರ. ಸೆಕ್ಷನ್ ಸಿ ಒಳಗೆ ಕೇಳುವಂತ ಚಾನ್ಸಸ್ ಅದ. ಇದು ಇಂಪಾರ್ಟೆಂಟ್ ಕ್ವಶನ್ ಅದರಿ, ಇದನ್ನ ಇನ್ನೊಂದ್ಸಾರಿ ನೋಡ್ಕೊಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.